ಎಸ್ ಎನ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ನಿಡಗುಂದಿ. ಮುಖ್ಯಾಂಶಗಳು. ಕ್ಲಸ್ಟರ್ ಮಟ್ಟದ ಮಕ್ಕಳ ವಿಜ್ಞಾನ ಹಬ್ಬ. ವಾರ್ತೆಗಳ ವಿವರ. ಭಾರತ ವಿಜ್ಞಾನ ಸಮಿತಿಯಿಂದ ಪೂರೈಕೆಯಾದ ಸಾಮಗ್ರಿಗಳಿಂದ ಸಂಪನ್ಮೂಲ ವ್ಯಕ್ತಿಗಳು ಮಕ್ಕಳಿಂದ ಚಟುವಟಿಕೆ ಮಾಡಿಸುವುದು ಕನ್ನಡ ವಿಜ್ಞಾನ ಸಮಾಜ ವಿಜ್ಞಾನ ವಿಷಯಗಳ ಕುರಿತು ಕಾರ್ಯಕ್ರಮ ನಡೆದವು. ಗ್ರಾಮ ತುಂಬೆಲ್ಲ ಮೆರವಣಿಗೆ ನಡೆಸಿದರು. ಭಾರತ ಜ್ಞಾನ ವಿಜ್ಞಾನ ಸಮಿತಿಯಿಂದ ಪೂರೈಕೆಯಾದ ಸಮಗ್ರಗಳಿಂದ ಸಂಪನ್ಮೂಲ ವ್ಯಕ್ತಿಗಳು ಮಕ್ಕಳಿಂದ ಚಟುವಟಿಕೆ ಮಾಡಿಸುವುದು ಕನ್ನಡ ವಿಜ್ಞಾನ ಸಮಾಜ ವಿಜ್ಞಾನ ವಿಷಯಗಳ ಕುರಿತು ಕಾರ್ಯಕ್ರಮ ನಡೆದವು. ಗ್ರಾಮ ತುಂಬೆಲ್ಲ ಮೆರವಣಿಗೆ ನಡೆಸಿದರು. ರೋಣ ತಾಲೂಕಿನ ಗಜೇಂದ್ರ ತಾಲೂಕಿನ ಸುಡಿ ಕ್ಲಸ್ಟರ್ನ ಮಕ್ಕಳ ವಿಜ್ಞಾನ ಹಬ್ಬಕ್ಕಾಗಿ ನನ್ನ ಕ್ಲಸ್ಟರಲ್ಲಿ ಬರ್ತಕ್ಕಂಥ ಶಾಲೆಗಳು ಒಟ್ಟು ಆರು ಶಾಲೆಗಳನ್ನು ಸೇರಿಸ್ಕೊಂಡು ಕರ್ನಾಟಕ ಸರ್ಕಾರ ಹಾಗೂ ಭಾರತ ಜ್ಞಾನ ವಿಜ್ಞಾನ ಸಮಿತಿ ವತಿಯಿಂದ ಇವತ್ತು ಸೂಡಿಯಲ್ಲಿ ಸೂಡಿ ಗ್ರಾಮದ ಯಾವತ್ತು ಎಲ್ಲ ಹಿರಿಯರ ಹಾಗೂ ಎಸ್ ಡಿ ಎಂ ಸಿಯ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್ವ ಸದಸ್ಯರು ಗ್ರಾಮದ ಯಾವತ್ತು ಎಲ್ಲ ಯುವಕ ಸಂಘದವರು ಸರ್ವರು ಕೂಡ ಇವತ್ತಿನ ಈ ಒಂದು ಹಬ್ಬಕ್ಕೆ ಸಹಾಯ ಸಹಕಾರ ನೀಡಿರ್ತಕ್ಕಂಥದ್ದು ಸರ್ಕಾರ ಬಯಸಿರೋದು. ಹಾಗೆಯೇ ಸಮುದಾಯ ಯಾವತ್ತೂ ಕೂಡ ಶಾಲೆ ಹತ್ತ ಬರಬೇಕು ಅಂತಕ್ಕಂಥ ಮಹದಾಸೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಆ ಆಸೆ ಇವತ್ತು ಸೂಡಿ ಗ್ರಾಮದ ಎಲ್ಲ ಜನತೆ ಈಡೇರಿಸಿದ್ದಾರೆ ಅಂತ ಹೇಳಿದರೆ ಅದು ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ದಿನ ಆರು ಶಾಲೆಗಳಿಂದ ಒಟ್ಟು 165 ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆ ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ನಾವು 4 ಘಟಕಗಳನ್ನಾಗಿ ಪ್ರತಿ ಕೊಠಡಿಗಳಲ್ಲಿ ಕೂಡ ಒಂದು 40 ಮಕ್ಕಳಿಗೆ ಒಂದು ರೂಮನ್ನು ವ್ಯವಸ್ಥೆ ಮಾಡಿದ್ದೀವಿ. ಆ ಪ್ರತಿ ರೂಮಲ್ಲಿಯೂ ಕೂಡ ಮಾಡು ಹಾಡು ಆಡು ಹಾಡು ಅಂಥೇಳಿ ಚುಕ್ಕಿ ಚಂದ್ರಮ್ಮ ಹೀಗೆ 4 ಕೊಠಡಿಗಳಲ್ಲಿ ಕೂಡ ವ್ಯವಸ್ಥಿತವಾಗಿರ್ತಕ್ಕಂಥ ಮಕ್ಕಳನ್ನು ಕೂಡಿಸ್ಕೊಂಡ್ಬಿಟ್ಟು ಪ್ರತಿ ಶಾಲೆಯಂದು ಕೂಡ ಒಬ್ಬ ಸಂಪನ್ಮೂಲ ವ್ಯಕ್ತಿಯನ್ನು ಕೂಡ ನಾವಿಲ್ಲಿ ಪ್ರತಿ ಕೊಠಡಿಗೆ ವ್ಯವಸ್ಥೆಯನ್ನು ಮಾಡಿದ್ವಿ. ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರ್ತಕ್ಕಂಥ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಕನ್ನಡ ಹಾಗೂ ಸಮಾಜ ವಿಜ್ಞಾನ ಹೀಗೆ ಕ್ರಾಫ್ಟ್ ಹೀಗೆ ವಿವಿಧ ವಿಷಯಗಳನ್ನು ಒಳಗೊಂಡಂಥ ಚಟುವಟಿಕೆಗಳು ಇಲ್ಲಿ 2 ದಿನಗಳವರೆಗೆ ಅಂದರೆ 26ನೇ ತಾರೀಕು ಹೋಗಿ 27ನೇ ತಾರೀಕಿನವರೆಗೆ ಈ ಒಂದು ಸುಡಿ ಸರ್ಕಾರಿ ಬಾಲಕರ ಮಾದರಿ ಕೇಂದ್ರ ಶಾಲೆ ನಡೀತಾ ಇರತಕ್ಕಂಥದ್ದು. ನಾವು ಶಾಲಾ ಕೊಠಡಿಯೊಳಗೆ ಬರೀ ಓದುವುದನ್ನು ಮಾಡ್ತಾ ಇದ್ವಿ, ಅಲ್ಲಿ ಹೆಚ್ಚು ಪ್ರಾಕ್ಟಿಕಲ್ಲಾಗಿ ಮಾಡ್ತಕ್ಕಂಥ ಸಮಯ ಅಲ್ಲಿ ಸಿಗೋದಿಲ್ಲ. ಹೀಗಾಗಿ ಸರ್ಕಾರ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ಪ್ರಾಕ್ಟಿಕಲ್ ನಾವೇ ಸಾಮಗ್ರಿಗಳು ಸರ್ಕಾರಗಳಿಗೆ ಅನುದಾನವನ್ನು ನೀಡೈತಿ. 10,000ರಲ್ಲಿ 7,000 ರೂಪಾಯಿಯನ್ನು ಭಾರತ ಜ್ಞಾನ ವಿಜ್ಞಾನ ಸಮಿತಿಯವರು ಕೊಟ್ಟಿದ್ದಾರೆ. ಅದರಲ್ಲಿ ಕೊಟ್ಟಂಥ ಸಾಮಗ್ರಿಗಳಲ್ಲೇ ಅವರಿಗೆ ವಿವಿಧ ಚಟುವಟಿಕೆಗಳನ್ನು ಮಾಡಿಕೊಡ್ತೀವಿ ನಾವು. ಇನ್ನು ಉಳಿದಂಥ ಚಟುವಟಿಕೆಗಳು ಕ್ರಾಫ್ಟ್ ವರ್ಕ್ ಆಗಿರ್ಬೋದು, ಹಾಡನ್ನಾಗಿರ್ಬೋದು, ಆಮೇಲೆ ಊರು ತಿಳಿಯೋಣ ಅಂತಕ್ಕಂಥದ್ದು ಇದೆ. ಇಲ್ಲಿ ಸೂಡಿ ಕಲ್ಯಾಣಿ ಚಾಲುಕ್ಯರು ಆಡಿದಂಥ ಒಂದು ಗ್ರಾಮ ಆಗಿರೋದ್ರಿಂದ ಇಲ್ಲಿ ಇರ್ತಕ್ಕಂಥ ಮಲ್ಲಿಕಾರ್ಜುನ ದೇವಸ್ಥಾನ ಆಗಿರ್ಬೋದು, ಅಚಲೇಶ್ವರ ದೇವಸ್ಥಾನ ಆಗಿರ್ಬೋದು, ಅಥವಾ ಹೊಂಡ ಆಗಿರ್ಬೋದು, ವಿಘ್ನೇಶ್ವರ ಈಶ್ವರ ದೇವಸ್ಥಾನ, ಹಲವಾರು ಐತಿಹಾಸಿಕ ಸ್ಥಳವನ್ನು ಹೊಂದಿರತಕ್ಕಂಥ ಇದು ಗ್ರಾಮ ಆಗಿರೋದ್ರಿಂದ ಆ ಊರು ತಿಳಿಯೋಣ ಅಂತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಇದರಲ್ಲಿ ಅಳವಡಿಸಿದ್ದಾರೆ. ಹೀಗೆ ವಿವಿಧ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ಬರೀ ಅಗ್ರದ ಕೊಠಡಿಯೊಳಗೆ ಮಾತ್ರ ಹೇಳಿದ್ರೆ ಸಾಲಿಲ್ಲ, ಹೊರಗಡೆ ಇವರಿಗೆ ವಿವಿಧ ಚಟುವಟಿಕೆಗಳನ್ನು ಅಂದರೆ ಈಗ ಸರ್ಕಾರ ಪ್ರತಿಭಾ ಕಾರಂಜಿನ ಕೂಡ ಏರ್ಪಡಿಸತಿ, ಪಠ್ಯೇತರ ಚಟುವಟಿಕೆಗಳನ್ನು ಏರ್ಪಡಿಸತಿ. ಹಾಗೆಯೇ ಇದು ಒಂದು ಕೂಡ ಮಕ್ಕಳ ವಿಜ್ಞಾನ ಹಬ್ಬವನ್ನು ಆಚರಣೆ ಮಾಡಬೇಕಂತ ಒಂದು ಸರ್ಕಾರ ಮಹತ್ತರವಾಗಿರ್ತಕ್ಕಂಥ ಒಂದು ಆಶೋತ್ತರ ಇಟ್ಕೊಂಡೈತಿ. ಆ ರೀತಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ. ಎಲ್ಲರಿಗೂ ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ನಮಸ್ಕರಿಸುತ್ತಾ ಇವತ್ತಿನ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ವಿಜ್ಞಾನ ಇಲಾಖೆಯಿಂದ ನಡೆಯುವಂಥ ವಿಜ್ಞಾನ ಮಕ್ಕಳ ಹಬ್ಬ ಈ ಸುಡಿ ಕ್ಲಸ್ಟರ್ ವತಿಯಿಂದ ಒಂದು ವಿಶೇಷವಾಗಿ ವಿನೂತನವಾದಂಥ ಈ ಕಾರ್ಯಕ್ರಮ ನೆರವೇರ್ತಾ ಇದೆ. ಇದರಲ್ಲಿ ಭಾಗಿಯಾದಂಥ ಈ ಊರಿನ ಎಲ್ಲ ಗಣ್ಯಮಾನ್ಯರನ್ನು
ಹಾಗೂ ಈ ಶಾಲೆಯ ಎಲ್ಲ ಎಸ್ ಡಿ ಎಂ ಸಿ ಸದಸ್ಯರನ್ನು ಹಾಗೂ ಈ ಊರಿನ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರನ್ನು, ಯುವಕ ಸಂಘದವರನ್ನು, ಹಿರಿಯರನ್ನು ಹಾಗೂ ವಿವಿಧ ಶಾಲೆಗಳಿಂದ ಆಗಮಿಸಿದ ಎಲ್ಲ ನನ್ನ ಮುಖ್ಯೋಪಾಧ್ಯಾಯರನ್ನು, ಎಲ್ಲ ಶಿಕ್ಷಕ ವೃಂದದವರನ್ನು, ನನ್ನ ಅಚ್ಚುಮೆಚ್ಚಿನ ಸಿ ಆರ್ ಪಿ ಬಂಧುಗಳನ್ನು ಮತ್ತು ವಿದ್ಯಾರ್ಥಿಗಳನ್ನು ಇಲಾಖೆ ಪರವಾಗಿ ನಾನು ವೈಯಕ್ತಿಕವಾಗಿ ಮೊದಲು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಕಾರಣ ಇಷ್ಟೇ, ಬಹಳ ಸಂತೋಷ ಆಯಿತು. ವಿಜ್ಞಾನ ಮಕ್ಕಳ ಹಬ್ಬ ಒಂದು ವಿಶೇಷ ವಿನೂತನವಾದಂಥದ್ದು ಈ ಊರಿನೊಳಗೆ. ನಾನು ಮೊನ್ನೆ ದಿವಸ ಕೇಳಿದಾಗ ಪ್ರತಿಯೊಂದು ದಿವಸ ಇಲಾಖೆಗೆ ಶಾಲೆಯಲ್ಲಿ ನಡೀತಿರುವಂಥ ಕಾರ್ಯಕ್ರಮದ ಬಗ್ಗೆ ವಾಟ್ಸಪ್ ಮುಖಾಂತರ ಕಳಿಸ್ತಾ ಇರುವುದನ್ನು ನೋಡಿ ನಮ್ಮ ಮನೆ ಬಿ ಒ ನಂಜುಂಡ ಸಾಹೇಬರಾಯಿತು, ನಾವಾಯ್ತು, ತುಂಬ ಸಂತೋಷಪಟ್ಟಿದ್ವಿ. ಎಷ್ಟು ಕಷ್ಟಪಟ್ಟು ಈ ಕಾರ್ಯಕ್ರಮದೊಳಗೆ ಎಲ್ಲ ಮಕ್ಕಳು ಆಯಿತು, ಊರಿನ ಎಲ್ಲ ಶಿಕ್ಷಣ ಪ್ರೇಮಿಗಳು ಇದರೊಳಗೆ ಇನ್ವಾಲ್ ಆಗಿ ಮಾಡ್ತಾ ಇರೋದು ನೋಡಿದರೆ ಅಂದರೆ ಎಷ್ಟು ವಿಶೇಷವಾಗಿ ಶಿಕ್ಷಣದ ಬಗ್ಗೆ ಆಸಕ್ತಿ ಇದೆ ಅನ್ನೋದು ಈ ಊರಿನಲ್ಲಿರುವಂಥ ಎಲ್ಲ ಯುವಕರಿಗೆ ಮತ್ತು ಎಲ್ಲ ಹಿರಿಯರಿಗೆ ಮೊದಲು ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಎಲ್ಲ ರೀತಿಯಿಂದ ಇಲಾಖೆಯಿಂದ ಬರುವಂಥದ್ದು ಕೇವಲ 10,000 ದಲ್ಲಿ 7,500 ಮಾತ್ರ ಇವರಿಗೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಇಲಾಖೆ ಕೊಟ್ಟದ್ದುಂಟು. ಇದರೊಳಗೆ ನಾನಾ ರೀತಿಯಿಂದ ಖರ್ಚುಗಳಿದೆ, ಪಠ್ಯೇತರ ಚಟುವಟಿಕೆಗಳಿಗೆ ಬಿಟ್ಟು ಇದರೊಳಗೆ ಭಾಗಿಯಾಗಿ ಹಲವಾರು ಖರ್ಚುಗಳನ್ನು ನಿಭಾಯಿಸುವಂಥದ್ದು. ಊಟದ ವ್ಯವಸ್ಥೆ ಆಯಿತು, ಊರಿನೊಳಗೆ ಮೆರವಣಿಗೆ ಮಾಡುವಂಥ ವ್ಯವಸ್ಥೆ ಆಯಿತು, ವಿಡಿಯೋಗ್ರಾಫರ್ಗಳನ್ನು ಉಚಿತವಾಗಿ ಎಲ್ಲರೂ ಸ್ವಇಚ್ಛೆಯಿಂದ ಬಂದು ಈ ಕಾರ್ಯಕ್ರಮದೊಳಗೆ ಭಾಗಿಯಾಗಿದ್ದರಲ್ಲ, ತುಂಬ ಸಂತೋಷ ಆಗ್ತಾ ಇದೆ, ಭಾಳ ಆನಂದ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸಮೀಪದ ಸೂಡಿ ಗ್ರಾಮ ಸರ್ಕಾರಿ ಬಾಲಕರ ಮಾದರಿ ಕೇಂದ್ರ ಶಾಲೆಯಲ್ಲಿ ಮಂಗಳವಾರ ಸಮೂಹ ಸಂಪನ್ಮೂಲ ಕೇಂದ್ರದಿಂದ 2 ದಿನ ಕ್ಲಸ್ಟರ್ ಮಟ್ಟದ ಮಕ್ಕಳ ವಿಜ್ಞಾನ ಹಬ್ಬವನ್ನು DDPI MH ನಾಗೂರ್ ಉದ್ಘಾಟಿಸಿದರು. ಹಬ್ಬದಲ್ಲಿ ಮಕ್ಕಳ ನಲುವನ್ನ, ಮಕ್ಕಳ ನಗುವನ್ನ, ಮಕ್ಕಳ ಸಂತೋಷವನ್ನ ಇಮ್ಮಡಿ ಮಾಡಬೇಕು ಅಂತ ಈ ಒಂದು ಮಕ್ಕಳ ವಿಜ್ಞಾನ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರಲಿ, ಎಲ್ಲ ವೇದಿಕೆ ಗಣ್ಯಮನ್ನರಿಗೆ ಒಂದು ಗಮನ ವಿಷಯ ತರ್ತೀನಿ. ಏನಂದ್ರೆ, ಹೋದ ವರ್ಷ ಗದಗ ಜಿಲ್ಲೆಯವರು ಇದನ್ನು ಆರಂಭ ಮಾಡಿದರು, ಈ ವರ್ಷ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಈ ವಿಜ್ಞಾನ ಹಬ್ಬ ಚಾಲು ಆದವು. ಅಂದರೆ ಈ ವಿಜ್ಞಾನ ಹಬ್ಬಕ್ಕೆ ಚಾಲನೆ ಕೊಟ್ಟವರು ಗದಗ ಜಿಲ್ಲೆಯವರು ಅಂತ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ನಾವು ಲಾಸ್ಟ್ ಇಯರ್ ಮಾಡಿದಂಥ ವಿಜ್ಞಾನ ಹಬ್ಬ, ಮಕ್ಕಳ ವಿಜ್ಞಾನ ಹಬ್ಬ ನೋಡಿ ರಾಜ್ಯ ಯೋಜನಾ ನಿರ್ದೇಶಕರು ಇಡೀ 34 ಜಿಲ್ಲೆಗೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು, ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರತೆಗಿಬೇಕು, ಮಕ್ಕಳಲ್ಲಿರ್ತಕ್ಕಂಥ ಸೃಜನಶೀಲತೆಗೆ ಅವಕಾಶ ಕೊಡಬೇಕು, ಮಕ್ಕಳಲ್ಲಿ ಕ್ರಿಯಾಶೀಲತೆಯನ್ನು ಬೆಳೆಸಬೇಕು, ಮಕ್ಕಳಲ್ಲಿ ಪ್ರಶಿಸುವ ಕಲೆಯನ್ನು ಬೆಳೆಸಬೇಕು, ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸಬೇಕು, ಮಾಡಬೇಕು, ನೋಡಬೇಕು, ನಲಿಬೇಕು, ಕುಣಿಬೇಕು, ಆಡಬೇಕು,
ಅನ್ನುವಂಥ ಒಂದು ವಿಚಾರದಲ್ಲಿ ಈ ಒಂದು ಮಕ್ಕಳ ವಿಜ್ಞಾನ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದೆಲ್ಲ ಹೋದ್ಮೇಲೆ ಅದ್ರ ಸ್ಕಿನ್ ತೆಗೆದು ಆಮೇಲೆ ಇವನ್ನೆಲ್ಲ ಮೂಳೆಗಳನ್ನ ಆರಿಸಿ ತಂತಿ ಹಾಕಿ ಅದ್ರ ಒಳಗಡೆ ಜೋಡಿಸಿ ಬಿಚ್ಚಾವ್ ಸರ್. ಅಂದ್ರೆ ಓಪನ್ ಮಾಡಿದಾಗ ಅಷ್ಟು ಸಪ್ರೇಟ್ ಆಗಿದೆ ಬಟ್ ಇದು ತಪ್ಪು ಕಂಪನಿ ಏನಾಯ್ತು ಚುಚ್ಚಿದ್ರ ಕಾಲ್ ಪಡೆಯುತ್ತೆ ಅಂದ್ರೆ ಅದ್ರದ್ದು ವಿಷ ಇತ್ತು ಸರ್. ಅದ ಹೊಡೆದ್ಬಿದ್ಬಿಟ್ರೆ ಮನುಷ್ಯನ ಇದು ಇದಾಗ್ಬಿಡುತ್ತೆ ಸರ್, ಕಾನ್ಶಿಯಸ್ ಇರಂಗಿಲ್ಲ. ಸೊ ಅದಕ್ಕೆ ನೋಡಿ ದೇವರ ಸೃಷ್ಟಿ ಒಳಗಡೆ ಎಷ್ಟು ಪ್ರೊಟೆಕ್ಷನ್ ಐತೆ ಅಂದ್ರೆ ಸರ್, ಇದು ಬೋನ್ಸ್ ಆ ನರ್ವಸ್ ಸಿಸ್ಟಮ್ ಅನ್ನ ಕಂಟ್ರೋಲ್ ಮಾಡಿ ಇದ್ರೊಳಗಡೆ ಇರ್ತದೆ ಸರ್, ಸೆಕ್ಯೂರ್ ಸರ್. ಅದು ಅದಕ್ಕೆ ಯಾರಿಗೆ ನೋಡಿ ಬೆತ್ತಿಗೆ ಅಥವಾ ಬೆನ್ನಿಗೆ ಹೊಡೆದ್ಬಿಟ್ಟು ಅಂದ್ರೆ ಈ ಕೆಳಗಿನ ಭಾಗ ಕಂಟ್ರೋಲ್ ಇಲ್ಲಿ ಇದ್ರೊಳಗಡೆ ಹೋಗ್ತದೆ ಸರ್ ಬೆನ್ನು ಮೂಳೆ. ಹೆಸರು ಟೆಲಿಸ್ಕೋಪ್ ಅಂತ ಕರಿತೀವಿ ನಾವು, ದೂರದರ್ಶಕ ಅಂತ ಕರಿತೀವಿ. ದೂರದ ವಸ್ತುಗಳನ್ನು ನಮಗೆ ಅತಿ ಹತ್ತಿರದಿಂದ ನೋಡಲಿಕ್ಕೆ ಬಹಳಷ್ಟು ಉಪಯುಕ್ತ ಆಗಿರ್ತಕ್ಕಂಥ ಒಂದು ಉಪಕರಣ ಇದು. ಇದನ್ನು ಸಾಮಾನ್ಯವಾಗಿ ಖಗೋಳ ಅಧ್ಯಯನಕ್ಕೋಸ್ಕರ ನಾವು ಹೆಚ್ಚು ಬಳಸ್ತೀವಿ ಇದನ್ನು. ಸೊ ಅಂದರೆ ಸೂರ್ಯ ಇರ್ಬೋದು, ಚಂದ್ರ ಇರ್ಬೋದು, ಆಮೇಲೆ ನಕ್ಷತ್ರಗಳು ಹೋಮ ಆಗ್ತಕ್ಕಂಥ ಸ್ಥಾನ ಅದರ ಬಗ್ಗೆ ಅಧ್ಯಯನ ಇರ್ಬೋದು, ಆಕಾಶದಲ್ಲಿರ್ತಕ್ಕಂಥ ಆಕಾಶಕಾಯಗಳ ಗ್ರಹಗಳಿರ್ಬೋದು, ಅವುಗಳ ಅಧ್ಯಯನ ಮಾಡಲಿಕ್ಕೆ ಬಳಸ್ತಕ್ಕಂಥ ಉಪಕರಣ ಇದು ಟೆಲಿಸ್ಕೋಪ್ ಅಂತ ಕರಿತೀವಿ. ಸೊ ಈಗ ಇದನ್ನು ಬಳಸ್ಕೊಂಡು ನಾವು ಅದರ ಮೇಲ್ಮೈ ಇರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ನೋಡಲಿಕ್ಕೆ ನಮಗೆ ಸಿಗ್ತಾ ಇದೆ. ಈಗ ನಾವು ಸೂರ್ಯನಿಗೆ ಫೋಕಸ್ ಮಾಡಿದ್ದೀವಿ, ಸೂರ್ಯನಿಗೆ ಫೋಕಸ್ ಮಾಡಿ ಸೊ ಇದನ್ನು ಬರಿಗಣ್ಣಿನಿಂದ ಸೂರ್ಯನನ್ನು ನೋಡಬಾರ್ದು. ಇದೆ ಈ ಉಪಕರಣದ ಮೂಲಕ ಡೈರೆಕ್ಟಾಗಿ ನಾವು ಸೂರ್ಯನ ನೋಡಬಾರ್ದು. ಯಾಕಂತಂದರೆ ಸೊ ಇಲ್ಲಿ ಸೂರ್ಯನ ರಶ್ಮಿಗಳು ಕಿರಣಗಳು ಏನಾಗ್ತವೆ ನೇರವಾಗಿ ಬೀಳೋದ್ರಿಂದ ಇಲ್ಲಿ ಒಂದು ಕಡೆ ಕಾನ್ಸಂಟ್ರೇಟ್ ಆಗ್ತವೆ. ಇಲ್ಲಿ ಇದೆ ನೋಡಿ, ಈ ರೀತಿ ಕಾನ್ಸಂಟ್ರೇಟ್ ಆದಾಗ ಇಲ್ಲಿ ಬೆಂಕಿ ಹತ್ತುವ ಸಾಧ್ಯತೆ ಇದೆ ನೋಡಿ, ಹೌದಾ, ಬಗ್ಗೆ ಬರ್ತಾ ಇದೆ. ಒಂದು ಕಡೆ ಕೇಂದ್ರೀಕರಣಗೊಂಡಾಗ ಈ ಕಿರಣಗಳು ಕೇಂದ್ರೀಕರಣಗೊಂಡಂಥ ಕಿರಣಗಳು ಇಲ್ಲೇನು ಮಾಡ್ತಾವಂದ್ರೆ ಅಲ್ಲಿರ್ತಕ್ಕಂಥ ವಸ್ತುವನ್ನು ಸುಡಲಿಕ್ಕೆ ಸಹಾಯ ಮಾಡ್ತಾವೆ.
ಸೊ ಹಂಗೆ ನಾವು ಕೂಡ ಬರಿಗಣ್ಣಿನಿಂದ ಏನಾದರೂ ನೋಡಿಬಿಟ್ರೆ ನಮ್ಮ ಕಣ್ಣು ಕೂಡ ಏನಾಗ್ತಾವೋ ಡ್ಯಾಮೇಜ್ ಆಗ್ತೈತಿ. ಇಲ್ಲಿ ನೋಡಿದ್ರೆ ಇಷ್ಟು ಪೇಪರ್ ಸುಟ್ಟಿದೆ. ಸೊ ಕಾರಣ ಇದು ಹಾರ್ಮ್ಫುಲ್. ಹಾಗಾಗಿ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಡೇ ಟೈಮ್ನಲ್ಲಿ ಅಧ್ಯಯನ ಮಾಡ್ಬೇಕಾರ ಪರದೆ ಮೇಲೆ ಇಮೇಜನ್ನು ಹಿಡಿತೀವಿ ನಾವು, ಸೆರೆ ಹಿಡಿತೀವಿ. ಸೊ ಹಾಗಾಗಿ ಮಕ್ಕಳು ನೀವೆಲ್ಲ ಗಮನಿಸಬೇಕಾಗಿದ್ದು. ಪಂಚಾಯಿತಿ ಅಧ್ಯಕ್ಷೆ ರೇಣುಕಾ ಕಾಶಪ್ಪನವರ್, ವೀರಣ್ಣ ಶಟ್ಟರ್, ಬಿಇಒ ಎಂ ನಂಜುಂಡಯ್ಯ, ಸಿಆರ್ಪಿ ಗುರಪ್ಪ ವಡ್ಡರ್, ಆರ್ಎಸ್ ವಡ್ಡರ್, ಶಂಕರ್ ಹಡಗಲಿ, ಶ್ರೀಧರ್ ಬಡಿಗೇರ್, ಎನ್ವಿ ಹಿರೇಮಠ್, ಬಸವರಾಜ್ ಅಂಗಡಿ, ಎಸ್ವೈ ಹುದ್ದಾರ್, ಬಸವರಾಜೇಶ್ವರಿ ಅಮರಗಟ್ಟಿ, ಶಿವಾನಂದ ಲಂಕೇಶ್, ರೇಣುಕಾ ಬಳುಟಗಿ, ಎಂಎಸ್ ಪಾಟೀಲ್, ಶ್ರೀ ವೀರಭದ್ರೇಶ್ವರ ಕಲಾತಂಡ, ಜೈ ಹನುಮಾನ್ ಕಲಾತಂಡ, ಸಿದ್ದರಾಮೇಶ್ವರ ಜಾಂಜಾಮೇಳ, ಜಿಗಳೂರು ಹೊಸಳ್ಳಿ ಇಟಗಿ ಶಾಲೆ ಸೂಡಿ ಹೆಣ್ಣು ಮಕ್ಕಳ ಶಾಲೆ ವಿದ್ಯಾರ್ಥಿಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕ್ಲಸ್ಟರ್ ಮಟ್ಟದ ಮಕ್ಕಳ ವಿಜ್ಞಾನ ಹಬ್ಬ. ಇವೆಷ್ಟು ಇಂದಿನ ಸುದ್ದಿಗಳು. ವಾರ್ತೆಗಾಗಿ ವೀಕ್ಷಿಸಿ ಎಸಿಎನ್ ನ್ಯೂಸ್. ವಂದನೆಗಳು.